ಕೃಷ್ಣದೇವರಾಯನ ಮರಣದ ನಂತರ ಅವನ ಮಲ ಸಹೋದರ ಅಚ್ಯುತರಾಯ ಪಟ್ಟಕ್ಕೆ ಬಂದನು. ಈತನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಅಂತಃಕಲಗಳು ಹೆಚ್ಚಿದ್ದವು. ಬಿಜಾಪುರದ ಆದಿಲ್ ಶಾನು ರಾಯಚೂರು ಮತ್ತು ಮುದಗಲ್ ಕೋಟೆಯನ್ನು ವಶಪಡಿಸಿಕೊಂಡನು. ಅಚ್ಯುತರಾಯನು ಅಳಿಯ ರಾಮರಾಯನೊಡನೆ ಮೈತ್ರಿ ಬೆಳೆಸಿ ರಾಯಚೂರನ್ನು ಮರಳಿ ಪಡೆದನು. ಒರಿಸ್ಸಾದ ಗಜಪತಿ ಮತ್ತು ಗೋಲಕೊಂಡದ ಕುತುಬ್ ಶಹರು ವಿಜಯನಗರದ ಮೇಲೆ ಆಕ್ರಮಣಗಳನ್ನು ಪ್ರಾರಂಭಿಸಿದರು. ಈತನ ಆಡಳಿತ ಕಾಲದಲ್ಲಿ ವಿಜಯನಗರವು ಸಮಸ್ಯೆಗಳಿಂದ ತುಂಬಿತು. ಈತನ ಮರಣದ ನಂತರ ಒಂದನೆಯ ವೆಂಕಟರಾಯನು ಪಟ್ಟಕ್ಕೆ ಬಂದನು. ಒಂದನೆಯ ವೆಂಕಟರಾಯನು ಪಟ್ಟಕ್ಕೆ ಬಂದಾಗ ಬಾಲಕನಾಗಿದ್ದುದರಿಂದ ಇವನ ಸೋದರ ಮಾವ ಸಕಲರಾಜು ತಿಮ್ಮನು ಈತನ ರಕ್ಷಕನಾದನು. ತಿಮ್ಮನು ತಾನೇ ಸಮ್ರಾಟನಾಗುವ ಉದ್ದೇಶದಿಂದ ವೆಂಕಟರಾಯನನ್ನು ಕೊಲೆ ಮಾಡಿದನು. ಇಂಥ ಪರಿಸ್ಥಿತಿಯಲ್ಲಿ ಅಳಿಯ ರಾಮರಾಯನು ಅಚ್ಯುತರಾಯನ ಸಹೋದರನ ಮಗನಾದ ರಂಗರಾಯನ ಮಗ ಸದಾಶಿವರಾಯನನ್ನು ಪಟ್ಟಕ್ಕೆ ತಂದನು. ಅಳಿಯ ರಾಮರಾಯನ ಸಹಾಯದಿಂದ ಕ್ರಿಸ್ತಶಕ 1542ಕ್ಕೆ ಪಟ್ಟಕ್ಕೆ ಬಂದ ಸದಾಶಿವರಾಯನು ಹೆಸರಿಗೆ ಮಾತ್ರ ರಾಜನಾಗಿದ್ದನು. ಸದಾಶಿವರಾಯನ ರಕ್ಷಕನಾಗಿ ಎಲ್ಲ ಅಧಿಕಾರಗಳನ್ನು ರಾಮರಾಯನು ವಹಿಸಿಕೊಂಡನು. ಕ್ರಿಸ್ತಶಕ 1550ರಲ್ಲಿ ಸದಾಶಿವರಾಯನನ್ನು ಬಂಧನದಲ್ಲಿಟ್ಟು ತಾನೇ ಸಾಮ್ರಾಟನೆಂದು ಘೋಷಿಸಿದನು. ಅಳಿಯ ರಾಮರಾಯನು ಕ್ರಿಸ್ತಶಕ 1550ರಿಂದ 1565ರವರೆಗೆ ರಾಜ್ಯಭಾರ ಮಾಡಿದನು. ವಿಜಯನಗರದ ಚರಿತ್ರೆಯಲ್ಲಿ ಅಳಿಯ ರಾಮರಾಯನು ಮಹತ್ವದ ಸ್ಥಾನವನ್ನು ಹೊಂದಿದ್ದಾನೆ. ಕೃಷ್ಣದೇವರಾಯನ ಏಕಮಾತ್ರ ಪುತ್ರಿಯಾದ ತಿರುಮಲಾಂಬಿಕೆಯನ್ನು ಮದುವೆಯಾಗಿದ್ದರಿಂದ ಈತನು ಅಳಿಯ ರಾಮರಾಯನೆಂದು ಹೆಸರು ಪಡೆದನು. ರಾಮರಾಯನು ವೀರಯೋಧನು, ರಾಜನೀತಿ ಚತುರನು, ಮಹತ್ವಾಕಾಂಕ್ಷಿಯೂ ಆಗಿದ್ದನು. ಅರವಿಡು ಮನೆತನಕ್ಕೆ ಸೇರಿದ ಈತನು ತನ್ನ ಸ್ವಸಾಮರ್ಥ್ಯದಿಂದ ಕೃಷ್ಣದೇವರಾಯನ ಕಾಲದಲ್ಲಿ ಉನ್ನತ ಹುದ್ದೆಯನ್ನು ಪಡೆದು ತನ್ನ ಪರಾಕ್ರಮ ಮೆರೆದು ಜನಪ್ರಿಯನಾದನು. ಕೃಷ್ಣದೇವರಾಯನ ಮಗಳಾದ ತಿರುಮಲಾಂಬಳನ್ನು ಮದುವೆಯಾದ ನಂತರ ಈತನ ಪ್ರಭಾವ ಇಮ್ಮಡಿಸಿತು. ಕೃಷ್ಣದೇವರಾಯನ ಮರಣದ ನಂತರ ಬಂದ ಸಾಮ್ರಾಟರು ದುರ್ಬಲರಾಗಿದ್ದುದರ ಪ್ರಯೋಜನ ಪಡೆದು ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿಕೊಂಡನು. ವಿಜಯನಗರದ ರಾಜಕೀಯ ವಿದ್ಯಮಾನಗಳು ಇವನ ಮಹದಾಸೆಯನ್ನು ಈಡೇರಿಸುವಲ್ಲಿ ಅನುಕೂಲವನ್ನುಂಟು ಮಾಡಿದವು. ದಕ್ಷಿಣದ ಪಂಚಶಾಹಿ ರಾಜ್ಯಗಳು ಮತ್ತು ವಿಜಯನಗರದ ಮಧ್ಯಕಾಲದಲ್ಲಿ ಅನೇಕ ಸಂಘರ್ಷಗಳು ನಡೆದವು. ಶಾಹಿ ರಾಜ್ಯಗಳು ಪರಸ್ಪರ ಅನೈಕ್ಯತೆ, ಅಂತಕಲ ಮತ್ತು ದ್ವೇಷದಿಂದ ತೊಳಲುತ್ತಿರುವುದು ಅಳಿಯ ರಾಮರಾಯನಿಗೆ ತನ್ನ ಚತುರತೆಯನ್ನು ಪ್ರದರ್ಶಿಸಲು ಅನುಕೂಲವಾಯಿತು. ಆಂತರಿಕ ಹೋರಾಟದಲ್ಲಿ ನಿರತರಾದ ಈ ರಾಜ್ಯಗಳಲ್ಲಿ ಒಡೆದು ಆಳುವ ನೀತಿಯನ್ನು ಅನುಸರಿಸಿ ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಅಳಿಯ ರಾಮರಾಯನು ಯೋಚಿಸಿದನು. ಒಬ್ಬ ಸುಲ್ತಾನನನ್ನು ಇನ್ನೊಬ್ಬ ಸುಲ್ತಾನನ ಎದುರು ಎತ್ತಿ ಕಟ್ಟಿ ತನ್ನ ಸಹಾಯಕ್ಕಾಗಿ ಶಾಹಿ ರಾಜ್ಯಗಳು ತವಕಿಸುವಂತೆ ಮಾಡಿದನು. ಈ ಸುಲ್ತಾನನು ಒಂದುಗೂಡದಂತೆ ಮುನ್ನೆಚ್ಚರಿಕೆ ವಹಿಸಿದನು. ಆದರೆ ಈತನ ಈ ಕುತಂತ್ರ ನೀತಿಯು ತಾತ್ಕಾಲಿಕವಾಗಿ ಲಾಭ ನೀಡಿತಾದರೂ ಮುಂದೆ ವಿಜಯನಗರದ ಸರ್ವನಾಶಕ್ಕೆ ಕಾರಣವಾಯಿತು. ಭರತ ಭೂಮಿಯಲ್ಲಿ ನಡೆದ ನಿರ್ಣಾಯಕ ಕಾಳಗಗಳಲ್ಲಿ ರಕ್ಕಸಗಿ ತಂಗಡಗಿ ಕಾಳಗವು ಒಂದಾಗಿದೆ. ಮೂರು ಪಾಣಿಪತ್ ಕದನಗಳಂತೆ ಈ ಕದನವು ನಿರ್ಣಾಯಕ ಕದನವಾಗಿ ಪರಿಣಮಿಸಿದೆ. ಹಕ್ಕಬುಕ್ಕರಿಂದ ಉದಯಿಸಿ ಕೃಷ್ಣದೇವರಾಯನಿಂದ ವೈಭವದ ಪರಕಾಷ್ಠೆಯನ್ನು ತಲುಪಿದ ವಿಜಯನಗರ ಸಾಮ್ರಾಜ್ಯವು ಈ ಕದನದಿಂದ ಸರ್ವನಾಶವಾಯಿತು. ಇನ್ನು ರಕ್ಕಸಗಿ ತಂಗಡಗಿ ಕದನಕ್ಕೆ ಕಾರಣಗಳನ್ನು ನೋಡುವುದಾದರೆ ಮೊದಲನೆಯ ಕಾರಣ ರಾಮರಾಯನ ಭೇದ ನೀತಿ. ಅಳಿಯ ರಾಮರಾಯನು ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಲು ಒಡೆದು ಆಳುವ ನೀತಿಯನ್ನು ಅನುಸರಿಸಿದನು. ಈ ನೀತಿಯಿಂದ ಅಳಿಯ ರಾಮರಾಯನಿಗೆ ಆರಂಭದಲ್ಲಿ ಲಾಭವಾಯಿತಾದರೂ ಭವಿಷ್ಯದಲ್ಲಿ ಈ ನೀತಿಯಿಂದಾಗಿ ಹಾನಿಯ ಬಗ್ಗೆ ಅವನಿಗೆ ಕಲ್ಪನೆ ಇರಲಿಲ್ಲ. ಪ್ರಾರಂಭದಲ್ಲಿ ರಾಯನ ಭೇದ ನೀತಿಗೆ ಬಲಿಯಾದ ಶಾಹಿ ಸುಲ್ತಾನರು ರಾಮರಾಯನ ನೀತಿಯಿಂದ ತಮ್ಮ ಸರ್ವನಾಶ ಖಚಿತವೆಂದು ಅರಿತು ತಮ್ಮೆಲ್ಲ ವೈರತ್ವವನ್ನು ಮರೆತು ಸಂಬಂಧಿಕರಾಗಿ ರಾಯನ ವಿರುದ್ಧ ಬಲವಾದ ಮೈತ್ರಿಯನ್ನು ಮಾಡಿಕೊಂಡರು. ಈ ಮೈತ್ರಿಯಿಂದ ಶಾಹಿ ಸುಲ್ತಾನರು ರಾಯನ ವಿರುದ್ಧ ಸಿಡಿದೆದ್ದರು. ಎರಡನೆಯ ಕಾರಣ ವಿಜಯನಗರದ ಸೈನ್ಯದ ಅತ್ಯಾಚಾರ. ವಿಜಯನಗರದ ಸೈನ್ಯ ಅಹಮದ್ನಗರ ಮೊದಲ ಮತ್ತು ಎರಡನೆಯ ಯುದ್ಧದಲ್ಲಿ ಕ್ರೂರವಾಗಿ ವರ್ತಿಸಿದ್ದು ಮುಸ್ಲಿಮರ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತೆ ಮಾಡಿತು. ಈ ಪರಿಸ್ಥಿತಿಯು ಮುಂದುವರಿದರೆ ತಮಗೆ ಮತ್ತು ತಮ್ಮ ಧರ್ಮಕ್ಕೆ ಉಳಿಗಾಲವಿಲ್ಲೆಂದು ಬಗೆದ ಶಾಹಿ ಸುಲ್ತಾನರು ರಾಯನ ವಿರುದ್ಧ ಸಿಡಿದೆದ್ದು ತಮ್ಮ ಧರ್ಮ ರಕ್ಷಣೆಗೆ ಹೋರಾಡಲು ಸನ್ನದ್ಧರಾದರು. ಇನ್ನು ನಾಲ್ಕನೆಯ ಕಾರಣ ರಾಮರಾಯನ ತಪ್ಪುಗಳು. ಅಳಿಯ ರಾಮರಾಯನ ಕೆಲವು ತಪ್ಪುಗಳು ಕೂಡ ಈ ಯುದ್ಧಕ್ಕೆ ಕಾರಣವಾದವು. ರಾಮರಾಯನಲ್ಲಿಗೆ ಬಂದ ಕೆಲವು ಮುಸ್ಲಿಂ ರಾಯಭಾರಿಗಳು ಕೀಳುದೃಷ್ಟಿಯಿಂದ ನೋಡಿದ್ದು ಭೇದ ನೀತಿಯ ಭವಿಷ್ಯದ ಪರಿಣಾಮಗಳ ಕುರಿತು ಮುನ್ನೆಚ್ಚರಿಕೆ ವಹಿಸಿದ್ದುದು ಮತ್ತು ತಮ್ಮ ಸೈನಿಕ ಬಲದ ಬಗ್ಗೆ ಇದ್ದ ಗರ್ವ ರಾಮರಾಯನ ಪ್ರಮುಖ ತಪ್ಪುಗಳಾಗಿದ್ದವು. ರಾಮರಾಯನಿಂದ ಅವಮಾನಿತರಾದ ಮುಸ್ಲಿಂ ರಾಯಭಾರಿಗಳು ತಮಗಾದ ಅವಮಾನದ ಸೇಡು ತೀರಿಸಿಕೊಳ್ಳಲು ಶಾಹಿ ಸುಲ್ತಾನರನ್ನು ಒಗ್ಗೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು.
ಇನ್ನು ಐದನೆಯ ಕಾರಣ ತಾತ್ಕಾಲಿಕ ಕಾರಣ. ಬಿಜಾಪುರದ ಸುಲ್ತಾನನು ವಿಜಯನಗರಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿ ಅಳಿಯ ರಾಮರಾಯನ್ನು ವಶಪಡಿಸಿಕೊಂಡಿದ್ದ ರಾಯಚೂರು ದೋಬ ಪ್ರದೇಶಗಳನ್ನು ಬಿಟ್ಟುಕೊಡಲು ತಿಳಿಸಿದನು. ರಾಮರಾಯನು ಈ ಬೇಡಿಕೆಯನ್ನು ತಿರಸ್ಕರಿಸಿದ್ದು ತಾಳಿಕೋಟೆಯ ಯುದ್ಧಕ್ಕೆ ತಾತ್ಕಾಲಿಕ ಕಾರಣವಾಗಿ ಪರಿಣಮಿಸಿತು. ಈ ರೀತಿ ಅಳಿಯ ರಾಮರಾಯನ ಕುಟಿಲ ಭೇದೋಪಾಯ ನೀತಿ ಮತ್ತು ಹಿಂದೂ ಸೈನಿಕರ ಅತ್ಯಾಚಾರ, ಮುಸ್ಲಿಮರಿಗಾದ ವಿನಾಶದ ಅರಿವು, ತಮ್ಮ ಧರ್ಮ ಮತ್ತು ಪ್ರದೇಶಗಳ ಮೇಲಾದ ಅನ್ಯಾಯ, ರಾಮರಾಯನ ಅಹಂಕಾರ ಮುಂತಾದವುಗಳು ಈ ಯುದ್ಧಕ್ಕೆ ಕಾರಣವಾದವು. ಇನ್ನು ಯುದ್ಧದ ಸ್ಥಿತಿಗತಿ ನೋಡುವುದಾದರೆ ವಿಜಯನಗರದ ವಿರುದ್ಧ ಶಾಹಿ ರಾಜ್ಯಗಳು ತಮ್ಮ ವೈಮನಸ್ಸನ್ನು ಮರೆತು ಮೈತ್ರಿ ಮಾಡಿಕೊಂಡಿದ್ದು ರಾಮರಾಯನಿಗೆ ತಿಳಿದಿದ್ದರೂ ರಾಮರಾಯನು ಎದೆಗುಂದಲಿಲ್ಲ. ಮುಸ್ಲಿಮರನ್ನು ಏಕಕಾಲಕ್ಕೆ ಎದುರಿಸಿ ಶಾಶ್ವತವಾಗಿ ವೈರಿಗಳನ್ನು ಸದೆಬಡಿಯಲು ಸನ್ನದ್ಧನಾದನು. ಕ್ರಿಸ್ತಶಕ 1564 ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ತನ್ನ ಮಾಂಡಲಿಕ ಅರಸರಿಗೆ ಮತ್ತು ಮಹಾದಂಡ ನಾಯಕರುಗಳಿಗೆ ಶಾಹಿ ರಾಜ್ಯಗಳ ದಾಳಿಗಳನ್ನು ಎದುರಿಸಲು ಸದಾ ಸಿದ್ಧರಾಗಿರಬೇಕು ಎಂಬ ಸೂಚನೆಯನ್ನು ನೀಡಿದನು. ತಾನು ಕೂಡ ಯುದ್ಧದ ಸಿದ್ಧತೆಗಳನ್ನು ಭರದಿಂದ ಮಾಡತೊಡಗಿದನು. ಮುಸ್ಲಿಂ ಒಕ್ಕೂಟದ ಸೈನ್ಯವು ತಾಳಿಕೋಟೆಯಿಂದ ಹೊರಟು ಕೃಷ್ಣಾ ನದಿಯನ್ನು ದಾಟಿತು. ವಿಜಯನಗರದ ಸೈನ್ಯವು ರಾಜಧಾನಿಯಿಂದ ಹೊರಟು ಕೃಷ್ಣೆಯ ದಕ್ಷಿಣಕ್ಕಿದ್ದ ರಕ್ಕಸಗಿ, ತಂಗಡಗಿ ಎಂಬ ಗ್ರಾಮಗಳ ಸಮೀಪ ಬೀಡು ಬಿಟ್ಟಿತು. ಈ ಕದನದಲ್ಲಿ ಬಿಜಾಪುರದ ಆದಿಲ್ ಷಾ, ಅಹಮದ್ ನಗರ ಹುಸೇನ ನಿಜಾನ್ ಷಾ, ಬೀದರಿನ ಅಲಿ ಬರಿದ್ ಷಾ, ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಷಾರು ಭಾಗವಹಿಸಿದ್ದರು. ಇವರ ಸೈನ್ಯವು 50,000 ಕಾಲಾಳು, 50,000 ಅಶ್ವದಳ, 2,000 ರಥಗಳು, 600 ಗಜದಳ ಮತ್ತು ಬಲಾಢ್ಯವಾದ ಪಿರಂಗಿ ಪಡೆಯನ್ನು ಹೊಂದಿತ್ತು. ವಿಜಯನಗರದ ಕಡೆ ಸಾಮ್ರಾಟ ಅಳಿಯ ರಾಮರಾಯನು ತನ್ನ ಸೋದರರಾದ ತಿರುಮಲ ಮತ್ತು ವೆಂಕಟಾರಾದ್ರಿಯವರಲ್ಲದೆ ಅನೇಕ ಮಹಾಮಂಡಲೇಶ್ವರರು ಪಾಲ್ಗೊಂಡಿದ್ದರು. ವಿಜಯನಗರದ ಸೈನ್ಯವು 90,000 ಕಾಲ್ದಳ, 70,000 ಅಶ್ವದಳ, 3,000 ರಥಗಳು, 1,000 ಗಜದಳ ಮತ್ತು ಪಿರಂಗಿ ಪಡೆಯನ್ನು ಹೊಂದಿತ್ತು. ಕ್ರಿಸ್ತಶಕ 1565 ಜನವರಿ 23 ಈ ಕಾಳಗ ಕೃಷ್ಣಾ ನದಿ ಮತ್ತು ಮುದಗಲು ವಿಶಾಲ ಮೈದಲ ಪ್ರದೇಶದಲ್ಲಿ ಆರಂಭವಾಯಿತು. ಆರಂಭದಲ್ಲಿ ವಿಜಯನಗರದ ಸೈನ್ಯ ಮುಸ್ಲಿಮರ ಶಾಹಿ ಸೈನ್ಯವನ್ನು ಹಿಮ್ಮೆಟ್ಟಿಸಿತು. ಮುಸ್ಲಿಮರ ಸೈನ್ಯವು ಹೆದರಿ ಪಲಾಯನ ಪ್ರಾರಂಭಿಸಿತು. ಇಂಥ ಪರಿಸ್ಥಿತಿಯಲ್ಲಿ ಅಹಮದ್ ನಗರದ ನಿಜಾಮ್ ಷಾನು ಎದೆಗುಂದದೆ ತನ್ನ ಸೈನ್ಯವನ್ನು ಪ್ರೋತ್ಸಾಹಿಸಿ ಮುನ್ನುಗ್ಗಿದನು. ಚಲಾಬಿರುಮಿ ಖಾನನ ನೇತೃತ್ವದ ಪಿರಂಗಿ ಪಡೆ ರಾಯನ ಸೈನ್ಯದ ಮೇಲೆ ಗುಂಡಿನ ಮಳೆಗರೆದು ದಂಗುಬಡಿಸಿತು. ಇಂಥ ಪರಿಸ್ಥಿತಿಯಲ್ಲಿ ಇಬ್ಬರು ಮುಸ್ಲಿಂ ದಳಪತಿಗಳು ವಿಜಯನಗರದ ಸೈನ್ಯದಿಂದ ವೈರಿ ಪಡೆಯನ್ನು ಸೇರಿದರು. ಕೇಂದ್ರದಲ್ಲಿ ನಿಂತು ಮಾರ್ಗದರ್ಶನ ಮಾಡುತ್ತಿದ್ದ ಅಳಿಯ ರಾಮರಾಯನು ಶತ್ರುವಶವಾದನು. ಹುಸೇನ ನಿಜಾಮ್ ಷಾನು ರಾಮರಾಯನ ರುಂಡವನ್ನು ಕತ್ತರಿಸಿ ಬಿಲ್ಲಿಗೆ ಚುಚ್ಚಿ ರಣರಂಗದಲ್ಲಿ ರುಂಡವನ್ನು ಸೈನಿಕರಿಗೆ ಕಾಣುವಂತೆ ಎತ್ತಿಹಿಡಿದನು. ರಾಮರಾಯನ ರುಂಡವನ್ನು ಕಂಡ ವಿಜಯನಗರದ ಸೈನ್ಯ ನಾಯಕನಿಲ್ಲದೆ ಭೀತಿಗೊಂಡು ಪಲಾಯನ ಮಾಡಿತು. ವೆಂಕಟಾದ್ರಿ ಮತ್ತು ತಿರುಮಲ್ಲರು ಸೋಲು ಖಚಿತವೆಂದು ತಿಳಿದು ರಣರಂಗದಿಂದ ಪಾರಾದರು. ತಿರುಮಲ್ಲನ್ನು ರಾಜಧಾನಿಯನ್ನು ತಲುಪಿ 1550 ಆನೆಗಳ ಮೇಲೆ ಸಂಪತ್ತನ್ನು ಹೇರಿಕೊಂಡು ಸದಾಶಿವರಾಯ ಮತ್ತು ರಾಜಸಂಬಂಧಿಗಳೊಡನೆ ಚಂದ್ರಗಿರಿಯನ್ನು ಸೇರಿದನು. ವಿಜಯೋತ್ಸಾಹದಿಂದ ಶಾಹಿ ಸೈನ್ಯವು ವಿಜಯನಗರವನ್ನು ತಲುಪಿ 6 ಲೂಟಿಯನ್ನು ಮಾಡಿತು. ಅನೇಕ ಹಿಂದೂ ಪ್ರಜೆಗಳು ಹತರಾದರು. ಅಪಾರ ಸಂಪತ್ತು ಮುಸ್ಲಿಮರ ವಶವಾಯಿತು. ದೇವಾಲಯಗಳನ್ನು, ಮೂರ್ತಿಗಳನ್ನು ಧ್ವಂಸ ಮಾಡಲಾಯಿತು. ಈ ದಾಳಿಯಿಂದ ವಿಜಯನಗರವು ತನ್ನ ವೈಭವವನ್ನು ಕಳೆದುಕೊಂಡು ಹಾಳು ಹಂಪೆಯಾಯಿತು. ರಕ್ಕಸ ತಂಗಡಗಿ ಕಾಳಗವು ದಕ್ಷಿಣ ಭಾರತದ ರಾಜಕೀಯ, ಆರ್ಥಿಕ ಮತ್ತು ವ್ಯಾಪಾರ ಕ್ಷೇತ್ರದ ಮೇಲೆ ಮಹತ್ತರವಾದ ಪರಿಣಾಮಗಳು ಉಂಟು ಮಾಡಿತು. ವಿಜಯನಗರದ ಸಾಮ್ರಾಜ್ಯ ಮೇಲಂತೂ ಯುದ್ಧದ ಭೀಕರ ಪರಿಣಾಮಗಳನ್ನು ಉಂಟು ಮಾಡಿತು. ಈ ಯುದ್ಧವು ವಿಜಯನಗರದ ರಾಜಕೀಯ ಇತಿಹಾಸವನ್ನು ಬದಲಿಸಿತು. ಹಿಂದೂ ಸಂಸ್ಕೃತಿ ಮತ್ತು ಧರ್ಮ ರಕ್ಷಣೆಗಾಗಿ ಕ್ರಿಸ್ತಶಕ 1336 ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ನಾಶ ಹೊಂದದಿದ್ದರೂ ತನ್ನ ಘನತೆ, ಗೌರವ, ವೈಭವವನ್ನು ಕಳೆದುಕೊಂಡಿತು. ರಾಜಧಾನಿ ವಿಜಯನಗರವು ಹಾಳುಕು ಹಂಪೆಯಾಯಿತು. ಸಾಮ್ರಾಜ್ಯವು ಕ್ಷೀಣಿಸಿ ಅದರ ಸೀಮೆಗಳು ಸೀಮಿತಗೊಂಡವು. ಸಾಳವು ವಂಶವು ಕೊನೆಗೊಂಡು ಅರವಿಡು ವಂಶವು ಅಧಿಕಾರ ವಹಿಸಿಕೊಂಡಿತಾದರೂ ಮೊದಲಿನ ಘನತೆ, ವೈಭವ ಕುಸಿಯಿತು. ಅನೇಕ ಮಾಂಡಲಿಕ ಸ್ವತಂತ್ರ ರಾಜ್ಯಗಳು ಕಟ್ಟಿದರು. ದಕ್ಷಿಣ ಮುಸ್ಲಿಂ ರಾಜ್ಯಗಳು ಈ ವಿಜಯದಿಂದ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಂಡವು. ಮುಂದೆ ಈ ಮನೆತನಗಳು ನಿರಂತರವಾಗಿ ಆಂತರಿಕ ಕಲಹದಲ್ಲಿ ತೊಡಗಿದ್ದರಿಂದ ಉತ್ತರದ ಮೊಘಲರಿಗೆ ದಕ್ಷಿಣದ ಮೇಲೆ ಆಕ್ರಮಣಗಳನ್ನು ಮಾಡಲು ಅನುಕೂಲವಾಯಿತು. ವಿಜಯನಗರವು ದಕ್ಷಿಣ ಭಾರತದಲ್ಲಿ ತನ್ನ ಸಂಪತ್ತು ಮತ್ತು ಸಮೃದ್ಧಿಗೆ ಹೆಸರುವಾಸಿಯಾಗಿತ್ತು. ಈ ಅಪಾರ ಸಂಪತ್ತನ್ನು 6 ಲೂಟಿ ಮಾಡಲಾಯಿತೆಂದು ತಿಳಿದು ಬರುತ್ತದೆ. 2 ಪಂಗಡಗಳಲ್ಲಿ ಅಪಾರ ಸಾವು ನೋವುಗಳು ಸಂಭವಿಸಿದ್ದವು. ಈ ಕದನದಿಂದ ಪೋರ್ಚುಗೀಸರ ವ್ಯಾಪಾರಕ್ಕೆ ಬಲವಾದ ಪೆಟ್ಟು ಬಿತ್ತು. ವಿಜಯನಗರದೊಂದಿಗೆ ಮೈತ್ರಿ ಇದ್ದ ಪೋರ್ಚುಗೀಸರ ಪ್ರಭಾವ ಕಡಿಮೆಯಾಯಿತು. ಸಾಹಿತಿಗಳ, ಕಲಾವಿದರ ಆಶ್ರಯ ಸ್ಥಾನವಾದ ವಿಜಯನಗರವು ಸಾಂಸ್ಕೃತಿಕ ಚಟುವಟಿಕೆಗಳು ಕುಗ್ಗಿದವು. ಈ ರೀತಿ
ತಾಳಿಕೋಟೆ ಕದನವು ದಕ್ಷಿಣ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ ಮೇಲೆ ಭೀಕರ ಪರಿಣಾಮಗಳನ್ನುಂಟು ಮಾಡಿತು. ತುಳು ವಂಶದ ನಂತರ ಅರವಿಡು ವಂಶ ಕ್ರಿತಶಕ 1570 1644 ಆಡಳಿತ ನಡೆಸಿತು. ಅರವಿಡು ಮನೆತನದ ಅಳಿಯ ರಾಮರಾಯನು ವಿಜಯನಗರದ ಸಾಮ್ರಾಟನಾಗಿದ್ದರೂ ಸಂಪೂರ್ಣವಾಗಿ ಸ್ವತಂತ್ರನಾಗಿರಲಿಲ್ಲ. ತಾಳಿಕೋಟೆ ಕದನದ ನಂತರ ರಾಮರಾಯನ ಸಹೋದರ ತಿರುಮಲ್ಲರಾಯನು ಪೆಂಗೊಂಡವನ್ನು ತನ್ನ ರಾಜಧಾನಿಯಾಗಿ ಮಾಡಿ ಅರವಿಡು ವಂಶದ ಸ್ವತಂತ್ರ ದೊರೆಯಾದನು. ಈತನ ದಕ್ಷತೆ ಮತ್ತು ಶಕ್ತಿಯಿಂದ ವಿಜಯನಗರವು ಜೀವಂತವಾಗಿ ಉಳಿಯಿತು. ತಿರುಮಲನ ಮರಣದ ನಂತರ ಅವನ ಮಗ ಶ್ರೀ ರಂಗರಾಯನು ಪಟ್ಟವನ್ನೇರಿದನು. ಈತನ ಕಾಲದಲ್ಲಿ ಬಾಹ್ಯ ಮತ್ತು ಆಂತರಿಕ ದಂಗೆಗಳಿಂದ ವಿಜಯನಗರವು ಮತ್ತಷ್ಟು ದುರ್ಬಲವಾಯಿತು. ಶ್ರೀ ರಂಗರಾಯನ ನಂತರ ಅವನ ಮೂರನೆಯ ಮಗ ವೆಂಕಟಾದ್ರಿ ಅಧಿಕಾರ ವಹಿಸಿಕೊಂಡನು. ಈತನ ಸಾಮಂತ ಎಚ್ಚಮ್ಮ ನಾಯಕನು ಈತನಿಗೆ ಬೆಂಬಲವಾಗಿ ನಿಂತು ವಿಜಯನಗರದ ಮೇಲೆ ದಾಳಿ ಇಟ್ಟ ವೈರಿಗಳನ್ನು ಹಿಮ್ಮೆಟ್ಟಿಸಿದನು. ಚಂದ್ರಗಿರಿಯು ಈತನ ರಾಜಧಾನಿಯಾಗಿತ್ತು. ವೆಂಕಟಾದ್ರಿಯು ಅರವಿಡು ಮನೆತನದ ಕೊನೆಯ ಸಮರ್ಥ ದೊರೆಯಾಗಿದ್ದನು. ಈತನ ಮರಣದ ನಂತರ ಬಂದ ಉತ್ತರಾಧಿಕಾರಿಗಳು ಅಸಮರ್ಥರಾದಿದ್ದರಿಂದ ಅಂತಹ ಕಲಗಳು ಹೆಚ್ಚಿ ವಿಜಯನಗರವು ಸಂಪೂರ್ಣವಾಗಿ ಪತನದ ಹಾದಿ ಹಿಡಿಯಿತು. ಕ್ರಿತಶಕ 1614 ಕ್ರಿತಶಕ 1660 ಎರಡನೇ ಶ್ರೀರಂಗ ರಾಮದೇವ, ಮೂರನೇ ವೆಂಕಟ ಮತ್ತು ಮೂರನೇ ಶ್ರೀರಂಗರು ಅರವಿಡು ವಂಶದ ಅರಸರುಗಳಾಗಿದ್ದರು. ಕ್ರಿತಶಕ 1646 ಗೋಲಕೊಂಡ ಮತ್ತು ವಿಜಾಪುರದ ಸಂಯುಕ್ತ ದಾಳಿಯಿಂದ ಈತನ ರಾಜಧಾನಿಯಾದ ವೆಲ್ಲೂರು ವೈರ್ಯ ವಶವಾಯಿತು. ರಾಜ್ಯವಿಲ್ಲದ ರಾಜನಾಗಿ ಶ್ರೀರಂಗನು ಮೈಸೂರಿನ ಅರಸರ ಆಶ್ರಯ ಪಡೆದನು. ಈ ರೀತಿಯಾಗಿ ವಿಜಯನಗರವು ಸಂಪೂರ್ಣ ಪತನ ಹೊಂದಿತ್ತು. ವಿಜಯನಗರದ ಪತನದ ನಂತರ ಕೆಳದಿ, ಮೈಸೂರು, ಚಿತ್ರದುರ್ಗ, ಸುರಪುರದ ಅರಸರುಗಳು ವಿಜಯನಗರದ ಪರಂಪರೆಯನ್ನು ಮುಂದುವರೆಸಿದರು. ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕಾಫರ್, ಮೊಹಮ್ಮದ್ ತುಗಲಕರ ದಾಳಿಗೆ ಸಿಕ್ಕಿ ಅವರ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಮತಾಂಧತೆಯಿಂದ ನಿರಾಶೆಗೊಂಡ ಹಿಂದೂಗಳಲ್ಲಿ ಹೊಸ ಆಶೆ, ಶಕ್ತಿ, ಚೇತನವನ್ನು ಮೂಡಿಸಿ ಸ್ವಧರ್ಮ ರಕ್ಷಣೆಯನ್ನು ಮಾಡುವ ಏಕೈಕ ಗುರಿ ಹೊತ್ತು ಉದಯಿಸಿದ ವಿಜಯನಗರ ಸಾಮ್ರಾಜ್ಯವು 3 ಶತಮಾನಗಳ ಕಾಲ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸಿತು. ಈ ಅವಧಿಯಲ್ಲಿ ಆಗಿರುವ ಅನೇಕ ವೀರರು, ಆಡಳಿತಗಾರರು, ಸಾಹಿತ್ಯ ಕಲಾಪೋಷಕರು, ಸರ್ವಧರ್ಮಗಳ ರಕ್ಷಕರು ವಿಜಯನಗರದ ವೈಭವವನ್ನು ಶಿಖರಕ್ಕೆ ಮುಟ್ಟಿಸಿದರು. ಪ್ರೌಢದೇವರಾಯ, ಕೃಷ್ಣದೇವರಾಯ, ಅಳಿಯ ರಾಮರಾಯ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳಾಗಿದ್ದರು. ಕೃಷ್ಣದೇವರಾಯನ ಕಾಲದಲ್ಲಿ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಿ ಸುವರ್ಣಯುಗವೆಂದು ಹೆಸರು ಪಡೆದು ತಾಳಿಕೋಟೆಯ ಕದನದ ನಂತರ ಕ್ಷೀಣಿಸಲಾರಂಭಿಸಿ ಕೊನೆಗೆ ಕ್ರಿತಶಕ 1646 ಈ ಸಾಮ್ರಾಜ್ಯ ಕೊನೆಗೊಂಡರೂ ಅವರು ಹಿಂದೂ ಧರ್ಮ, ಸಂಸ್ಕೃತಿ, ಸಾಹಿತ್ಯ, ಲಲಿತ ಕಲೆಗಳಿಗೆ ನೀಡಿದ ಕೊಡುಗೆಗಳು ಇಂದಿಗೂ ನಮ್ಮನ್ನು ಹುರಿದುಂಬಿಸುತ್ತವೆ. ವಿಜಯನಗರವು ಮರೆಯಲಾಗದ ಸಾಮ್ರಾಜ್ಯವಾಗಿ ಇತಿಹಾಸದ ಪುಟಗಳಲ್ಲಿ ಚಿರಸ್ಮರಣೀಯವಾಗಿದೆ. ಗೆಳೆಯರೇ, ಇದು ರಕ್ಕಸ ತಂಗಡಿಗಿ ಕದನ ಮತ್ತು ವಿಜಯನಗರ ಅವನತಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ, ನಮಸ್ಕಾರ.